ಶ್ರೀ ಭಗವಾನರ ಇಂದಿನ ಬೋಧನೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಸಮಯ ಮತ್ತು ಶ್ರಮದ ಅಗತ್ಯವಿಲ್ಲ. ಯಾವಾಗ ವ್ಯಕ್ತಿಯು ಇರುವುದನ್ನು ಒಪ್ಪಿಕೊಂಡಾಗ ಅದು ಸಂಭವಿಸುತ್ತದೆ. ಶ್ರೀ ಪರಂಜ್ಯೋತಿಯ ಇಂದಿನ ಪವಾಡ. ಇದು ಒಡಿಶಾದ ಡಾಕ್ಟರ್ ಪಿ ಕೆ ಸಮಂತರೆ ಅನ್ನುವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ, 74,000 ಪ್ರಕ್ರಿಯೆಯು ನನ್ನ ಜೀವನದಲ್ಲಿ ಪ್ರಚಂಡವಾದ ಬದಲಾವಣೆಗಳನ್ನು ತಂದಿದೆ. ನಾನು ಈಗ ಜೀವನದ ಪ್ರತಿಯೊಂದು ಕ್ಷಣವನ್ನು ವೀಕ್ಷಿಸುತ್ತಿದ್ದೇನೆ. ನಾನು ತುಂಬ ಕಿರಿಕಿರಿಯನ್ನು ಅನುಭವಿಸುತ್ತಿದ್ದರೆ ಮತ್ತು ನನ್ನ ಕೋಪವನ್ನು ಇತರರ ಮೇಲೆ ಯಾವುದೇ ಕಾರಣವಿಲ್ಲದೆ ವ್ಯಕ್ತಪಡಿಸುತ್ತಿದ್ದೆ. ನಾನು ನನ್ನ ಮಾನಸಿಕ ಶಾಂತಿ, ಆತ್ಮವಿಶ್ವಾಸ ಮತ್ತು ಸಾಧನೆಗಳನ್ನು ಕಳೆದುಕೊಂಡಿದ್ದೆ. ನಾನು ಹಲವಾರು ವರ್ಷಗಳು ದುಗುಡದಿಂದ ಕಳೆದಿದ್ದೆ. ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ನಂತರ ನನ್ನ ಜೀವನವು ಸಂಪೂರ್ಣವಾಗಿ ಬದಲಾಯಿತು. ನಾನು ಇತರರನ್ನು ಅವರು ಇರುವ ಹಾಗೆಯೇ ಒಪ್ಪಿಕೊಳ್ಳಲು ಸಾಧ್ಯವಾಗಿದೆ. ಯಾವುದೇ ತೀರ್ಪುಗಳು ನನ್ನನ್ನು ಆಳುತ್ತಿಲ್ಲ. ಗತದ ಶೇಷವು ಬಹಳಷ್ಟು ಮಟ್ಟಿಗೆ ಕೊನೆಗೊಂಡಿದೆ. ಆತ್ಮವಿಶ್ವಾಸ, ಆಶಾವಾದಿತ್ವಗಳು ಸ್ಥಿರವಾದ ಸ್ಥಿತಿಯಾಗಿವೆ. ಈಗ ನಾನು ಜೀವನದ ಪ್ರತಿಯೊಂದು ಕ್ಷಣವನ್ನು ನಿಜಕ್ಕೂ ಅನುಭವಿಸಲು ಸಾಧ್ಯವಾಗಿದೆ. ದೈವದೊಂದಿಗಿನ ನನ್ನ ಬಂಧವು ದಿನೇ ದಿನೇ ಬಲವಾಗುತ್ತಿದೆ. ಎಲ್ಲವೂ ಸರಾಗವಾಗಿ ಸಂಭವಿಸುತ್ತಿವೆ. ಪುಸ್ತಕ ಅದು ಸ್ವಯಂಚಾಲಿತವಾಗಿದೆ. ಯಾವುದೇ ಅಥವಾ ಯೋಜನೆಯೂ ಈಗ ಇಲ್ಲ. ನನ್ನನ್ನು ಆಯ್ಕೆ ಮಾಡಿ ಮತ್ತು ನಿಜವಾದ ಜೀವಿಯನ್ನಾಗಿ ಪರಿವರ್ತಿಸಿದ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಅನಂತ ಕೋಟಿ ಪಾದ ಪ್ರಣಾಮಗಳು. ನನ್ನ ಪೂಜನೀಯ ಶ್ರೀ ಪರಂಜ್ಯೋತಿಯವರ ಪಾದಕಮಲಗಳಲ್ಲಿ ನನ್ನ ನಿರಂತರ ಧನ್ಯವಾದಗಳು.